ಕೃಷ್ಣನ ಅನುಗ್ರಹವಿದ್ದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಬಾಲಿವುಡ್ ನಟಿ ಕಂಗನಾ ರನೌತ್ ಹೇಳಿದ್ದಾರೆ. ಈ ಮೂಲಕ ಚುನಾವಣಾ ರಾಜಕೀಯಕ್ಕೆ ಪ್ರವೇಶದ ಸುಳಿವು ನೀಡಿದ್ದಾರೆ. ಶ್ರೀಕೃಷ್ಣನ ಪ್ರಸಿದ್ಧ ದ್ವಾರಕಾಧೀಶ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಮಾತನಾಡಿದ ಕಂಗನಾ, ಶ್ರೀಕೃಷ್ಣ ಕೃಪಾರಹಿತೋ ಲಡೆಂಗಿ, ಶ್ರೀಕೃಷ್ಣನ ಆಶೀರ್ವಾದ ಇದ್ದರೆ ಹೋರಾಡ್ತೀನಿ ಎಂದು ಹೇಳಿದರು. 600 ವರ್ಷಗಳ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ಭಗವಾನ್ ರಾಮನ ವಿಗ್ರಹ ಪ್ರತಿಷ್ಠಾಪನೆಗಾಗಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಅವರು ಶ್ಲಾಘಿಸಿದರು. ಬಿಜೆಪಿ ಸರ್ಕಾರದ ಪ್ರಯತ್ನದಿಂದ 600 ವರ್ಷಗಳ ಹೋರಾಟದ ನಂತರ ಭಾರತೀಯರಾದ ನಾವು ಈ ದಿನವನ್ನು ನೋಡುತ್ತಿದ್ದೇವೆ. ಅತ್ಯಂತ ಸಂಭ್ರಮದಿಂದ ದೇವಾಲಯವನ್ನು ಸ್ಥಾಪಿಸುತ್ತಿದ್ದೇವೆ. ಸನಾತನ ಧರ್ಮವು ಧ್ವಜವು ಪ್ರಪಂಚದಾದ್ಯಂತ ಹಾರಬೇಕು ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಸಮುದ್ರದ ಅಡಿಯಲ್ಲಿ ಮುಳುಗಿರುವ ದ್ವಾರಕಾ ನಗರದ ಅವಶೇಷಗಳನ್ನು ನೋಡಲು ಯಾತ್ರಾರ್ಥಿಗಳಿಗೆ ಸರ್ಕಾರ ಅವಕಾಶ ಮಾಡಿಕೊಡಬೇಕಂತ ಒತ್ತಾಯಿಸಿದ್ದಾರೆ. ದ್ವಾರಕಾ ದಿವ್ಯ ನಗರಿ ಎಂದು ಯಾವಾಗಲೂ ಹೇಳ್ತೇವೆ. ಇಲ್ಲಿ ಎಲ್ಲವೂ ಅದ್ಭುತವಾಗಿದೆ. ದ್ವಾರಕಾಧೀಶ ಪ್ರತಿ ಕಣಕಣದಲ್ಲಿ ಇರ್ತಾನೆ. ದೇವರ ದರ್ಶನ ಪಡೆಯಲು ಇಲ್ಲಿಗೆ ಬರಲು ಪ್ರಯತ್ನಿಸ್ತೇನೆ, ಕೆಲಸದಿಂದ ಸ್ವಲ್ಪ ಸಮಯ ಸಿಕ್ಕಾಗಲ್ಲ, ಬರ್ತೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಹೊಗಳುತ್ತಾವ್ರೆ ಹೊಗಳುತ್ತಾವ್ರೆ. ಹೌದೌದು, ಯಾಕಂದ್ರೆ ಅವರೆಲ್ಲ ಬಿಜೆಪಿ ಅವರು ಇವರ ಸಿನಿಮಾದವ್ರನ್ನ ಕರ್ಕೊಂಡು ಟಿಕೆಟ್ ಕೊಟ್ಟು ಗೆಲ್ಸರ್. ಹೇಮಾ ಮಾಲಿನಿ ಅವ್ರಿಗೆಲ್ಲ ಮಥುರಾ ಎಂದ ಬಿಜೆಪಿ ಸಂಸ್ಥೆಯಾಗಿ ಹಿಂಗೆಲ್ಲ ನಿಲ್ತಾರೆ ಗೆಲ್ತಾರೆ. ಇವರು ಬಿಜೆಪಿ ಪರವಾಗಿ ಬಹಳಷ್ಟು ಬ್ಯಾಟಿಂಗ್ ಮಾಡಿದ್ದಾರೆ ಬಿಜೆಪಿ ಪರವಾಗಿ. ಸೊ ಆ ಕಾರಣಕ್ಕೆ ನೆಕ್ಸ್ಟ್ ಯಾರ ಸಿನಿಮಾ ಕೋಟಾದಲ್ಲಿ ಯಾರ ಕೈ ಬಿಟ್ರೆ ನಮ್ಗೊಂದು ಅವಕಾಶ ಕೊಡ್ಲಿ ಅನ್ನೋದು ಒಂದು ಅಪ್ಲಿಕೇಶನ್. ಕೃಷ್ಣ ಅನುಗ್ರಹ ಅಲ್ಲ, ಅಮಿತ್ ಶಾ ದೋ ಮೋದಿ ದೋ ಬಿಜೆಪಿ ಅನುಗ್ರಹ ನಿಲ್ತಾರೆ ಅಷ್ಟೇ ಅಲ್ವಾ? ಎಸ್, ಖಂಡಿತ. ಸೊ ಹಾಗಾಗಿ ಆ ಲೆಕ್ಕಾಚಾರ ಇವರದು ಲೆಕ್ಕಾಚಾರ ಕಂಗನಾ ಅವ್ರದ್ದು. ಒಟ್ಟಿನಲ್ಲಿ ಕಾಂಟ್ರವರ್ಸಿಯಲ್ ಇರ್ತಾರೆ ಯಾವಾಗ ಕೂಡ. ಈಗ ರಾಜಕೀಯ ಅಂದ್ಮೇಲೆ ಏನೋ ಒಂದು ಇರಬೇಕು. ಎಸ್, ಎಲ್ಲ ಕರೆಕ್ಟ್ ಆಗಿದ್ರೆ ರಾಜಕಾರಣ ಹೆಂಗಾಗತ್ತೆ, ನಟನೆ ಹೆಂಗಾಗತ್ತೆ?